ಮಹಾರಾಜರಿಗೆ ಜಯವಾಗಲಿ. ಮಹಾರಾಜ, ಇದ್ದಕ್ಕಿದ್ದ ಹಾಗೆ ಏನಾಯಿತು ತಿಳಿಯುತ್ತಿಲ್ಲ. ಎಲ್ಲ ಕಡೆ ಅಲ್ಲೋಲ ಕಲ್ಲೋಲವಾಗುತ್ತಿದೆ. ನೀರು ಗಾಳಿ ಎಲ್ಲ ಕೋಪಗೊಂಡಿರುವ ಹಾಗೆ. ಇಲ್ಲಿ ಚಂದ್ರದೇವ ಕಾಣೆಯಾಗಿರುವುದು, ಅಲ್ಲಿ ಪ್ರಾಣಿ ಪಕ್ಷಿ ಕರುಣೆಯ ಕೂಗು. ಖಂಡಿತವಾಗಿಯೂ ಪ್ರಕೃತಿಯ ಸಮತೋಲನ ತಪ್ಪುತ್ತಿದೆ. ಏನನ್ನು ಹುಡುಕುವ ಪ್ರಯತ್ನ ಮಾಡುತ್ತಿದ್ದೀರಿ ನಾರಾಯಣ? ಇಂದು ನಿಮ್ಮ ಮಾಯೆ ಸೋತು ಹೋಗಿದೆ. ಇಂದು ನಿಮ್ಮ ಮಾಯೆ ಸೋತು ಹೋಗಿದೆ. ಇಂದು ನಿಮ್ಮ ಮಾಯೆ ಸೋತು ಹೋಗಿದೆ. ಏಳು ಗ್ರಹಗಳು ನಿಮ್ಮ ದಿವ್ಯ ದೃಷ್ಟಿಯ ಸೀಮಾ ರೇಖೆಯನ್ನು ದಾಟಿ ಹೋಗಿವೆ. ಆದ್ದರಿಂದ ಪ್ರಯತ್ನ ಮಾಡುವುದರಿಂದ ಏನೂ ಉಪಯೋಗವಿಲ್ಲ. ಈ ರಾಹು ಏನು ಹೇಳುತ್ತಿದ್ದಾನೆ ನಾರಾಯಣ? ಸತ್ಯ ಹೇಳುತ್ತಿದ್ದಾನೆ ದೇವರ್ಷಿ. ಸಪ್ತಗ್ರಹಗಳ ಅಪಹರಣವಾಗಿದೆ, ಹಾಗಾಗಿ ಜಗತ್ತಿನ ಸಮತೋಲನ ಹಾಗೂ ನಿಯಂತ್ರಣ ತಪ್ಪುತ್ತಿದೆ. ಏಕೆ ನನ್ನನ್ನು ತಳ್ಳಿದೆ? ನೀನೇಕೆ ನನ್ನನ್ನು ನೋಡುತ್ತಿದ್ದೆ? ಉದ್ದಟತನ ನನ್ನ ಜೊತೆ. ಸರಿ, ಈಗಲೇ ತೋರಿಸುತ್ತೇನೆ ನಾನು ಏನೆಂಬುದನ್ನು. ಶಾಂತರಾಗಿ, ಇದೇನು ಮೂರ್ಖತನ? ಅಯ್ಯೋ ಮಹಾರಾಜ, ನಿಮಗೆ ಇನ್ನೂ ಕೂಡ ಅರ್ಥವಾಗುತ್ತಿಲ್ಲವೇ? ಇಷ್ಟು ಮಾತ್ರವಲ್ಲ, ಈ ಭೂಮಿಯ ಪ್ರತಿಯೊಂದು ಜೀವಿ ಇದೇ ರೀತಿಯ ಆತಂಕ ಸೃಷ್ಟಿ ಮಾಡುತ್ತದೆ. ಈಗ ಶುರುವಾಗುತ್ತವೆ ಅಶುಭಗಳ ಭೀಕರ ಮಳೆ. ಇದು ಏನಿದು ನಾರಾಯಣ? ಲೋಕದ ಪ್ರತಿಯೊಂದು ಜೀವಿಗಳ ಬುದ್ಧಿಯನ್ನು ಗ್ರಹಗಳೇ ನಿಯಂತ್ರಿಸುತ್ತವೆ. ಗ್ರಹಗಳ ಅನುಪಸ್ಥಿತಿಯಲ್ಲಿ ಎಲ್ಲರೂ ತಮ್ಮ ವಿವೇಕವನ್ನು ಕಳೆದುಕೊಂಡಿದ್ದಾರೆ. ಎಲ್ಲರಿಗೂ ಬುದ್ಧಿ ಭ್ರಮಣೆಯಾಗಿದೆ. ನೀವೆಲ್ಲ ಇದೇ ರೀತಿ ಮಾತನಾಡುತ್ತೀರಿ, ಏಕೆಂದರೆ ನವಗ್ರಹಗಳ ಉಪಸ್ಥಿತಿ ಇಲ್ಲದೆ ಶಿವ ಮತ್ತು ಪಾರ್ವತಿಯ ಮದುವೆಯ ದಿನವನ್ನು ನಿಶ್ಚಯ ಮಾಡುವುದು ಅಸಾಧ್ಯ. ಹಾಗಾಗಿ ಇಲ್ಲಿ ನನಗೇನು ಕೆಲಸ? ನಾರಾಯಣ, ನಮಗೆ ಆಜ್ಞೆ ನೀಡಿ. ಏಳು ಏಳು ಗ್ರಹಗಳು ಬಂದಾಗ ನಮ್ಮನ್ನು ಕರೆಯಿರಿ, ಆಗ ನಾವು ಬರುತ್ತೇವೆ. ಅಲ್ಲವೇ ಕೇತೋ? ಇದನ್ನೆಲ್ಲ ನಿನ್ನ ಮತ್ತು ಶಿವನ ಮದುವೆಯನ್ನು ತಡೆಯುವುದಕ್ಕಾಗಿ ಮಾಡುತ್ತಿದ್ದಾರೆ. ಬಾ ನನ್ನ ಜೊತೆ ಬಾ. ನಂದಿ, ಹೊರಗೆ ಎಲ್ಲರೂ ಒಬ್ಬರು ಇನ್ನೊಬ್ಬರ ಪ್ರಾಣಶತ್ರುಗಳಾಗಿದ್ದಾರೆ. ಮನುಷ್ಯರು, ಪ್ರಾಣಿ ಪಕ್ಷಿ ಎಲ್ಲರೂ ತಮ್ಮ ನಿಯಂತ್ರಣ ಕಳೆದುಕೊಂಡಿದ್ದಾರೆ. ಖಂಡಿತವಾಗಿಯೂ ಇದು ಮಹಾದೇವ ಮತ್ತು ಮಾತೆ ಪಾರ್ವತಿ ದೇವಿಯ ಮದುವೆಯನ್ನು ತಡೆಯುವುದಕ್ಕೆ ಮಾಡುತ್ತಿರುವ ಪ್ರಯತ್ನವಾಗಿದೆ. ಮಹಾದೇವ,
ವೀರ ಕರಂಬ ಆಗಮಿಸುತ್ತಿದ್ದಾರೆ. ಅಭಿನಂದನೆಗಳು ಕರಂಬ, ಆಸುರ ಲೋಕಕ್ಕೆ ನೀನು ಅತ್ಯಂತ ಮಹತ್ವಪೂರ್ಣ ಕೆಲಸ ಮಾಡಿದ್ದೀಯ. ಇದು ನಿನ್ನ ಜಯಕಾರದ ಘೋಷಣೆ, ಸ್ವರ್ಗ ಲೋಕದವರೆಗೂ ತಲುಪಬೇಕು. ವೀರ ಕರಂಬನಿಗೆ ಕರಂಬನಿಗೆ ಹಾ ಕರಂಬ, ಅಷ್ಟೆಲ್ಲ ಹುಡುಕಿದ ನಂತರವೂ ನಾರಾಯಣನಿಂದಲೂ ಕಂಡುಹಿಡಿಯಲು ಆಗಲಿಲ್ಲ ಆ ಸಪ್ತಗ್ರಹಗಳು ಎಲ್ಲಿವೆ ಎಂಬುದನ್ನು. ನಾರಾಯಣ ಮಾತ್ರವಲ್ಲ, ಈ ಜಗತ್ತಿನ ಸಮಸ್ತ ಶಕ್ತಿ ಆ ಏಳು ಗ್ರಹಗಳನ್ನು ಕಂಡುಹಿಡಿಯಲು ಆಗುವುದಿಲ್ಲ. ಹಾಗೂ ಶಿವ ಮತ್ತು ಪಾರ್ವತಿಯ ಮದುವೆ ಮುಹೂರ್ತ ನಿಶ್ಚಯವಾಗುವುದಿಲ್ಲ. ನಿನ್ನ ಶಕ್ತಿ, ನಿನ್ನ ರಣನೀತಿ, ನಿನ್ನ ಮಾಯಾಜಾಲದ ಮೇಲೆ ಸಂಪೂರ್ಣ ನಂಬಿಕೆ ಇದೆ ನನಗೆ. ಆದರೆ ಬ್ರಹ್ಮದೇವ, ನಾರಾಯಣ, ಶಿವ, ಲಕ್ಷ್ಮಿ, ಸರಸ್ವತಿ, ನಾರದ ಅಥವಾ ಉಳಿದ ಯಾವುದೇ ದೇವತೆಗಳು ಒಂದು ವೇಳೆ ಆ ಸಪ್ತಗ್ರಹದವರೆಗೆ ತಲುಪಿದರೆ ಆಗ? ಇದೇ ನನ್ನ ಮಾಯೆ, ಈ ಕರಂಬನ ಮಾಯೆ, ಈ ಕರಂಬನ ಮಾಯೆ. ಅದಕ್ಕೆ ಯಾವುದೇ ಆರಂಭವೂ ಇಲ್ಲ, ಕೊನೆಯೂ ಇಲ್ಲ. ನಮ್ಮೆಲ್ಲರಿಗೂ ಹೇಳು, ಅಂತಹ ಯಾವ ಜಾಗವಿದೆ ಈ ಭೂಮಿಯಲ್ಲಿ ಮಹಾದೇವನಿಗೂ ಸಹ ತಲುಪಲು ಆಗದೇ ಇರೋದು? ಸಫಲ ವ್ಯಕ್ತಿ ತನ್ನ ವಿಜಯಗಾಥೆಯನ್ನು ಹೇಳುತ್ತಾನೆ. ವಿಜಯದ ಕುಟ್ಟನ್ನಲ್ಲ, ನೀನು ಈಗ ಅಸುರರ ಗೆಲುವಿನ ಸಂತೋಷವನ್ನು ಆಚರಿಸೋ. ಕರಂಭ, ಅಸುರರ ನಡುವೆ ಎಂತಹ ಭೇದ ಭಾವ! ಇದು ಸಂಬಂಧಗಳಿಗೆ ಮಾಡಿದ ಅವಮಾನ. ಕರಂಭ, ನಾನು ತಾರಕಾಸುರನ ಹತ್ತಿರ ಹೋಗುತ್ತಿದ್ದೇನೆ. ಅವನಿಗೂ ಕೂಡ ತಿಳಿಯಲಿ, ಬೇರೆ ಯಾರೂ ಮಾಡಲಾಗದಿದ್ದನ್ನು ಅವನ ಚಿಕ್ಕಪ್ಪ ಮಾಡಿ ತೋರಿಸಿದ್ದಾರೆ ಎಂದು. ಇಲ್ಲಿರುವವರು ಎಲ್ಲರೂ ನಿನ್ನವರೇ. ನಾನು ನಿನಗೆ ಆಶ್ವಾಸನೆ ನೀಡುತ್ತೇನೆ, ನಿನ್ನ ಈ ಗುಟ್ಟು ದೇವತೆಗಳವರೆಗೂ ತಲುಪುವುದಿಲ್ಲ. ಈಗ ಹೇಳು, ತಾರಕಾಸುರನಿಗೆ ಏನು ಹೇಳಲಿ? ಹೇಳಿ ಮಾತೆ. ಕರಂಬ ಆ ಏಳು ಗ್ರಹಗಳನ್ನು ಬಂದಿಗಳನ್ನಾಗಿಸಿ ಕೈಲಾಸದ ಹತ್ತಿರವಿರುವ ಶಿವ ಮಂದಿರಕ್ಕೆ ಕರೆದುಕೊಂಡು ಹೋಗಿದ್ದಾನೆ. ಹಾಗೂ ಅವರನ್ನು ಹಾವುಗಳನ್ನಾಗಿಸಿ ಅಲ್ಲೇ ನನ್ನ ಮಾಯಾಪಾಶದಿಂದ ಬಂಧಿಸಿದ್ದೇನೆ. ಮಾತೆ, ಈಗ ಯಾರಿಗೂ ತಿಳಿಯುವುದಿಲ್ಲ ಅವರು ಎಲ್ಲಿದ್ದಾರೆ ಎಂದು. ಮೂರ್ಖ ಕರಂಬ, ಹ